ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮಾದಿ ಸರ್ಕಾರ. ಏನ್ರಿ ಪೆಟ್ರೋಲು ಗ್ಯಾಸ್ ಸಿಲಿಂಡ್ರು ತುಂಬಾ ಹಿಂಸೆ ಆಗ್ಬಿಟ್ಟೈತೆ. ಕೆಲಸ ಕಾರ್ಯ ಇಲ್ಲ, ಬಡವ್ರು ಬದುಕು ಬದುಕಾಗ್ತಾ ಇಲ್ಲ. ಇಲ್ಲ ಸರಿ ಕಿತ್ತ ಮಾದೇಪುರ ಕ್ಷೇತ್ರದಲ್ಲಿ ತಪ್ಪೇ ಇಲ್ಲ. 15 ವರ್ಷದಲ್ಲಿ ಸಮರ್ಪಕವಾದ ಚರಂಡಿ ವ್ಯವಸ್ಥೆ ಅಂತೂ ಮಾಡಿಲ್ಲ. ಕೆ ರಾಮಪ್ಪ ಅಂತ ಚುನಾವಣಾ ಪ್ರಚಾರ, ಚುನಾವಣೆ ಎಲ್ಲ ಕಾಂಗ್ರೆಸ್ ಚೆನ್ನಾಗಿ ನಡೀತಾ ಇದೆ. ಇದು ಅವ್ರು 3 ಬಾರಿ ಗೆದ್ದಿದ್ರು, ಇವರು ಬಿಜೆಪಿ ಅವರು. ಈಗೆಲ್ಲ ಕಾಂಗ್ರೆಸ್ನವ್ರ ಪರವಾಗಿ ಎಲ್ಲ ಇದು ಮಾಡಿ ಮಾಡ್ತಾ ಇದ್ದಾರೆ. ಹೆಂಗಿದೆ ಜನರ ರೆಸ್ಪಾನ್ಸ್ ಎಲ್ಲ? ಏನು ಎಲ್ಲ ಎಲ್ಲ ಕಾಂಗ್ರೆಸ್ಗೆ ವೋಟ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಯಾಕೆ ಈ ಬಾರಿ ನಾಗೇಶ್ ಅವ್ರಿಗೆ ಬೆಂಬಲ ಕೊಡ್ತಿದ್ದೀರಾ? ಯಾಕಂದ್ರೆ ಅವರು ಅವ್ರ ಸರ್ಕಾರ ಎಲ್ಲ ನೋಡಿದ್ದಾಯ್ತು, ಎಲ್ಲ ಬೆಲೆಗಳೆಲ್ಲ ಜಾಸ್ತಿ ಆಗೋಯ್ತು. ಎಲ್ಲ ಅಕ್ಕಿ ಏನು ಕೊಡ್ತಾ ಇದ್ರು, ಅಕ್ಕಿ 2 ಕೆ ಜಿ ಗಿಳಿಸ್ಬಿಟ್ಟಿದ್ದಾರೆ. 7 ಕೆ ಜಿ ಕೊಡ್ತಾ ಇದ್ರು, 2 ಕೆ ಜಿ ಗಿಳಿಸಿದ್ದಾರೆ. ಹಂಗಾಗಿ ಜನ ಎಲ್ಲ ಬೇಸತ್ತು ಹೋಗಿದ್ದಾರೆ. ಬೇಸತ್ತು ಸರ್ಕಾರ ಚೇಂಜ್ ಮಾಡಬೇಕು ಅಂತ ಬದಲಾವಣೆಗೆ ಕೊರ್ತಾ ಇದ್ದಾರೆ. ಇದರಿಂದ ಇದ್ದಂಥ ಮಾದವಪುರ ಕ್ಷೇತ್ರದ MLA ಏನು ಅಭಿವೃದ್ಧಿ ಕೆಲಸಗಳು ಮಾಡಿಲ್ವಾ? ಏನು ಅಷ್ಟು ಮಾಡಿದ್ದಾರೆ, ಅದ್ರೂ ಕಡಿಮೆನೆ. ಅದ್ರಲ್ಲಿ ಹೇಳ್ಬೇಕಂದ್ರೆ ಕಡಿಮೆನೆ ಅವ್ರು ಮಾಡಿರೋದು. ನಾಗೇಶ್ ಅವ್ರು ಏನಾದ್ರು ಆಶ್ವಾಸನೆ ಕೊಟ್ಟಿದ್ದಾರೆ ಕ್ಷೇತ್ರಕ್ಕೆ? ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಅಭಿವೃದ್ಧಿ ಮಾಡ್ತೀವಿ ಅಂತ ಎಲ್ಲ ಕಾಂಗ್ರೆಸ್ ಪರವಾಗಿ ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನ ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲಿ ಮೇಯ್ನ್ ಇಲ್ಲಿ ಗುಟ್ಟೆ ವ್ಯವಹಾರದಲ್ಲಿ ನೀರಿನ ಸಮಸ್ಯೆ ಹೆಚ್ಚಿಗೆ ಇದೆ, ಹಂಗಾಗಿ ಅದನ್ನೆಲ್ಲ ನಾವು ನಿವಾರಣೆ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಹಂಗಾಗಿ ನೀರ್ದೊಂದೆ ಇಲ್ಲಿ ಹೆಚ್ಚಿಗೆ ಸಮಸ್ಯೆ ಇರೋದು. ನಾಗೇಶ್ ಅವ್ರಿಗೆ ಟಫ್ ಕಾಂಪಿಟೇಷನ್ ಏನಾದ್ರು ಇದೆ ಈ ಬಾರಿ ಬೇರೆ ಪಕ್ಷಗಳಿಂದ? ಇಲ್ಲ, ಆ ಥರ ಏನಿಲ್ಲ. ಈ ಥರ ಎಲ್ಲ ಕಾಂಗ್ರೆಸ್ ಗೆಲ್ತಾರೆ. ಓಕೆ, ಎಷ್ಟು ಅಂತರಗಳಿಂದ ಗೆಲ್ಲಿಸ್ತೀರಾ ಸರ್? ಎಲ್ಲ ಒಂದು 30-35 ಸಾವಿರ ಮತಗಳಿಂದ ಹೆಚ್ಚಿಗೆ ಗೆಲ್ತಾರೆ ಅವರು. ಓಕೆ, ರಾಜ್ಯದಲ್ಲಿ ಎಷ್ಟು ಸೀಟ್ ಗೆಲ್ಬೇಕಂತ ಇದ್ರೆ ಕಾಂಗ್ರೆಸ್ ಈ ಬಾರಿ? ಕಾಂಗ್ರೆಸ್ ಈ ಸಾರಿ 150 ಸೀಟ್ ಬರುತ್ತೆ. ನನ್ನ ಹೆಸರು ಮೊಹಮ್ಮದ್ ಹನೀಫ್ ಅಂತ. ಸರ್, ಯಾಕೆ ನಾಗೇಶ್ ಅವ್ರನ್ನ ಈ ಬಾರಿ MLA ಮಾಡ್ಬೇಕಂತ? ಸರ್, ಮೂರ್ಖಿತ ಅರವಿಂದ್ ನಿಂಬಾಳಿರು ನೋಡಿದ್ರಿ, ನಮಗೆ ಏನೋ ಇಷ್ಟ ಆಗ್ತಾ ಇಲ್ಲ ಅವ್ರಿಗೂ. ಈಕಿತ ಕ್ಯಾಂಡಿಡೇಟ್ ಚೇಂಜ್ ಮಾಡ್ಬೇಕಂತ ಇದ್ದೀವಿ. ಎಷ್ಟು ನಾಗೇಶ್ ಅವ್ರು ಚೆನ್ನಾಗಿ ಅವ್ರೆ, ಈಕಿತ ಅಭಿವೃದ್ಧಿ ಚೆಂದಾಗಿ ಆಗುತ್ತೆ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷನೇ ಬರಬೇಕು. ಏನು ಈ ಪೆಟ್ರೋಲು ಗ್ಯಾಸ್ ಸಿಲಿಂಡ್ರು ತುಂಬ ಹಿಂಸೆ ಆಗಿಬಿಟ್ಟೈತೆ. ಕೆಲಸ ಕಾರ್ಯ ಇಲ್ಲ, ಬಡವ್ರು ಬದುಕು ಬದುಕಾಗ್ತಾ ಇಲ್ಲ. ಸಿಲಿಂಡ್ರು ಒಂದು ಬೆಲೆ ಬಂದು ಎಷ್ಟಾಗೈತೆ ಸರ್? ನಾವು ಕೂಲಿ ಮಾಡೋರು ಎಂತಂತ ದುಡಿಯೋದು? ಎಷ್ಟು ದುಡಿಯೋದು? 10,000 ರೂಪಾಯಿದಲ್ಲಿ ಬಾಡಿಗೆ ಕಟ್ಟೋದು ಹೆಂಗೆ? ಸಂಸಾರ ಮಾಡೋದು ಹೆಂಗೆ? ಈ ಥರ ಮಾಡಿಕ್ಕವ್ರೆ ನಾವೇನು ಮಾಡಿದ್ದು? ಓಕೆ, ಅರವಿಂದ್ ನಿಂಬಾವಳಿ ಅವರು ಏನು ಕ್ಷೇತ್ರದ ಅಭಿವೃದ್ಧಿ ಏನು ಮಾಡಿಲ್ವಾ? ಅಭಿವೃದ್ಧಿ ಏನು ಅಂತರಾಗೆ ಮಾಮೂಲಿ ಎಲ್ಲರೂ ಮಾಡ್ದಂಗೆ ಮಾಡವ್ರೆ ಅಷ್ಟೇ. ಅಷ್ಟು ಇದ್ರಾಗ ಏನಿಲ್ಲ ಅಭಿವೃದ್ಧಿ, ಏನಿಲ್ಲ. ನೀವು ನೋಡ್ಕೊಳ್ತೀವಿ, ನಿಮ್ಮ ಕಣ್ಣು ಮುಂದೆನೇ ಕಾಣ್ತಾ ಇದೆಯಲ್ಲ. ಸ್ವಲ್ಪ ನೀವೇ ಟಿವಿಗಳಲ್ಲಿ ತೋರಿಸಿದ್ದೀರಾ, ನೀರೆಲ್ಲ ಕಡೆ ತುಂಬ್ಕೊಂಡ್ಬಿಟ್ಟೈತೆ, ರಾಜಕಾಲುವೆ ತುಂಬ್ಕೊಂಡ್ಬಿಟ್ಟೈತೆ ಅಂತ ಎಲ್ಲ ನೀವೇ ತೋರಿಸಿದ್ದೀರಾ? ನಮ್ಮನ್ನ ನೀವು ಕೇಳ್ತಾ ಇದ್ರೆ ತಿರ್ಗಾ ಅಲ್ಲ, ನೀವು ಕೇಳ್ಬಿಟ್ಟು ನಮ್ಮನ್ನ ಕೇಳಿದ್ರೆ ಹೆಂಗೆ? ಈಗಿದ್ದ ನೀವಾದ್ರೂ ನಿಯತ್ತಾಗಿ ಮಾಡಿ. ಈಕಿತ ನಿಮ್ ಕೈಯಾಗಿರೋದು, ನೀವು ಮಾಡ್ಬೇಕು ಮನ್ಸು ಮಾಡಿದ್ರೆ. ನೀವು ಈಕಿತ ಎಲ್ಲಾರು ನೋಡ್ತಾ ಇದ್ರಿ, ಮೋಸ ಮೋಸ ತೋರಿಸ್ತಾ ಇದ್ರಿ. ಈಕಿತ ಆದ್ರೂ ಸತ್ಯ ತೋರಿಸಿ. ನಾಗೇಶ್ ಅವರು ಜನರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಯಾವಾಗ್ಲೂ? 100% ಸ್ಪಂದಿಸ್ತಾರೆ. ವಸ್ತು ಬ್ರೋ, ಇಲ್ಲೇ ನಮ್ಮ ಪಕ್ಕದ ಕ್ಷೇತ್ರನೇ, ದೂರ ಏನಿಲ್ಲ. ನಮ್ಮ ಬೆಲ್ತೂರೇ ಪಕ್ಕದ ಊರಾಗೆ ಇರೋದು, ನಮ್ದೇನು ದೂರ ಏನಿಲ್ಲ. ಬೆಳಗ್ಗೆ ಇದ್ರೆ ಮಕ್ಕ ನೋಡ್ಕೊತೀವಿ, ಮಾತಾಡ್ಬೋದು ಕಷ್ಟ ಸುಖ. ಇನ್ನು ಏನು ಇವ್ರು ಬಂದಿರೋದು ಕೆಳಗಣ ಮಟ್ಟಿಂದ, ಕಷ್ಟ ಸುಖ ಗೊತ್ತಿರೋರು. ಇನ್ನು ಇನ್ನು ಏನಂದ್ರೆ ಹೆಂಗೆ ಅಂತ ನಮ್ಗೆ ಸಡನ್ ಅಂತ ಸಿಗ್ತಾರೆ, ಕಷ್ಟ ಸುಖಕ್ಕೆ ಆಗ್ತಾರೆ ಅಂತ ನಾವು ಬರ್ತಾ ಇದ್ದೀವಿ. ಮಾಡ್ತೀವಿ ಅಂತ ಹೇಳವ್ರೆ ಸರ್, ಹೇಳಿದ್ದಾರೆ ಪಕ್ಕ ಗೆಲ್ಲಿಸ್ತೀವಿ ಸರ್, ಪಕ್ಕ ಸರ್. ಒಂದು ನಾವು ಒಂದು 50,000 ಇಟ್ಕೊಂಡಿದ್ದೀವಿ ಸರ್. ಇಲ್ಲ ಸರ್, ಈ ಕಿತ್ತ ಮಾದೇಪುರ ಕ್ಷೇತ್ರದಲ್ಲಿ ತಪ್ಪೇ ಇಲ್ಲ. ಈಜಿಯಾಗಿ ಗೆದ್ದು ಹೋಗ್ತಾರೆ. ನೀವು ತಿರುಗ್ತಾ ಇದ್ದೀರಲ್ಲ, ನಿಮಗೆ ಹೆಂಗೈತೆ ಇರಿ ಸರ್? ನಿಮಗೆ ಹೆಂಗೈತೆ ವಾತಾವರಣ ಹೇಳ್ಬೇಕು ಸರ್. ನೀವು ತಿರುಗ್ತಾ ಇದ್ರೆ ನಮ್ಮಂತರಿಗೆ ಹೇಳ್ಬೇಕು ಅನುಭವ. ಪಟಾಕಿ ಕದ್ದವ್ರೆ ಹಂಚದ್ ನಾವೇ, ಪಟಾಕಿ ಕದ್ದವ್ರೆ ಹಂಚದ್ ನಾವೇ. ಈ ಕಿತ್ತ ಕಾಂಗ್ರೆಸ್ ಬಂದೇ ಬರುತ್ತೆ. ಮುನಿರಾಜನ್ ಸರ್, ಒಳ್ಳೆ ವ್ಯಕ್ತಿ ಅಂತ, ಒಳ್ಳೆ ಕೆಲಸಗಳು ಮಾಡಿಸ್ತಾನೆ ಅಂತ ಅನುಭವ ಇದೆ. ಹಾಲಿ ಶಾಸಕ ಒಳ್ಳೆ ಕೆಲಸಗಳು ಮಾಡಿದ್ದಾನೆ. ಇವಾಗ ಮುಳಬಾಗಲು ಕ್ಷೇತ್ರದವರೆಲ್ಲ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ಅಂತ, ನಮ್ಮ ಪಕ್ಕದವರು. ಆದರೂ ಕೂಡ ಅದನ್ನ ಮಾಡ್ತಾನೆ ಅಂತ ನಮಗೂ ಭರವಸೆ ಚೆನ್ನಾಗಿದೆ. ಬಂದಿದೆ ಮಾಡಿದ್ದಾರೆ ಅಂದರೆ ಏನೋ ಅಲ್ಪ ಸ್ವಲ್ಪ ಮಾಡಿದ್ದಾರೆ. ಬರೀ ರೋಡ್ಗಳು, ಮೋರಿಗಳೆಲ್ಲ ಕಿತ್ತೋಗಿದೆ. ಮೋರಿಗಳ ಪಕ್ಕದಲ್ಲೇ ನೀರುಗಳು ಮನೆಗಳಿಗೆ ಹೋಗ್ತಾ ಇದೆ. ರೋಡ್ಗಳು ಸರಿಯಾಗಿ ಏನು ಅಷ್ಟೇನು ಓವರಾಗಿ ಮಾಡಿಲ್ಲ. ಅದಕ್ಕೋಸ್ಕರ ಇವ್ರು ಮಾಡ್ತಾರೆ ಅನ್ನೋದು ನಾವು ಆ ಕ್ಷೇತ್ರದ್ದು ಪಕ್ಕದಲ್ಲೆಲ್ಲ ಕೇಳಿದ್ದೀವಿ. ಆದರೂ ಪರವಾಗಿಲ್ಲ, ಊರೂರು ಬಂದಿದ್ದಾರೆ, ಎಲ್ಲರನ್ನು ಮಾತಾಡಿಸಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಇವರು ಎಲೆಕ್ಷನ್ ದಿವಸ ಹೋದರೆ ಮರೋ ಎಲೆಕ್ಷನ್ ದಿವಸ ನಾವು ಮಾತಾಡ್ತಾರೆ. ರೋಡ್ಗಳಿದೆ, ಕರೆಂಟ್ ವ್ಯವಸ್ಥೆಗಳಿದೆ, ಟ್ರಾಫಿಕ್ ಇದೆ,
ನೋಡಿ ಇವಾಗ ಬಡಬಗರಿಗೆ ಕರೆ ಇದು ಸಿಲಿಂಡರ್ ಬೆಲೆ ಇದು ಮಾಡಿದ್ದಾರೆ ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ದಾರೆ ಈ ಪ್ರತಿ ಒಂದು ನಮಗೆ ಎಲ್ಲ ತೊಂದರೆಗಳಿದೆ ಈಗ ಇಷ್ಟು ಹೇಳಿದೆ ಬಿಡ ಪ್ರಾಬ್ಲಮ್ಗಳೆಲ್ಲ ಅಂತ ಹೇಳ್ತಾರೆ ಅಂತ ಗ್ಯಾರಂಟಿ 100 100 ಕ್ರೋರ್ ಪರವಶ ಇದೆ ಸರ್ ಕಾಂಗ್ರೆಸ್ ಗವರ್ನಮೆಂಟ್ ಮಾಡಿ 100 100 ಇದೆ ಓಕೆ ಸರ್ ರಾಜ್ಯ ಸರ್ಕಾರದಲ್ಲಿ ಎಷ್ಟು ಕೇಳ್ತಾರೆ ಈ ಮಾರಿ 150 ಕ್ಕೆ ಮೇಲೆ ಇಟ್ಕೊಂಡಿದ್ದೀವಿ ನಾವು 140 ರಿಂದ 150 ಪಕ್ಕ 100 ಕ್ಕೆ 100 ಪಟಾಕಿ ನಮ್ಮದೆ ಸರ್ ಪಟಾಕಿ ಅನ್ಸೋದು ನಾವೇ हिड़ू नम सरकार अलवरे नोड नम क्षेत्र कर्नाटक मुख्यमंत्री नम कांग्रेस सिद्धराजन सर इलेल्ला मळे बंदा प्रतियो ऊरलू चरंडी समस्या मेन मुख्यवागी आ चरंडी समस्या सोमवार सर और चरंडी समर्पक सरगे मळे सरगं ಇವತ್ತರು ಅದು ಮೂಮ ಅಂತ ಹೇಳ್ತಾರೆ ಹೊರತು ನಮಗೆ ಮೇನ್ ಮುಖ್ಯವಾಗಿ ಇಲ್ಲಿರದೆ ಐಟಿ ಮಾದೇವಪುರ ಇರದೆ ನಂಬರ್ 1 ಕರ್ನಾಟಕದಲ್ಲಿ ಅಂತ ಐಟಿ ಬಿಟಿ ಸಿಟಿ ಒಳಗನೆ ಸಮರ್ಕಪವಾದ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ನೀರು ಹೋಗುವಂತ ವ್ಯವಸ್ಥೆ ಇಲ್ಲ ಮಳೆ ಬಂತು ಅಂದ್ರೆ ಸುಮಾರು ಜನ ಅದರಲ್ಲಿ ಟ್ರಾಫಿಕ್ ಜಾಸ್ತಿ ಆ ಟ್ರಾಫಿಕ್ ಅಲ್ಲಿ ಎಷ್ಟು ಜನ ಇವತ್ತು ನಾವು ನೆನೆಕೊಂಡು ಬಂದ್ಕೊಂಡು ಮೈಜೋಳ ಹೆಂಗೆಲ್ಲ ಬಂದ್ಕೊಂಡು ಮನೆಗೆ ಇರ್ತಿದ್ದೀವಿ ಅದರಿಂದ ಸಮರ್ ಇವತ್ತರಗೂ 15 ವರ್ಷದಲ್ಲಿ ಸಮರ್ಪಕವಾದ ಚರಂಡಿ ವ್ಯವಸ್ಥೆ ಅಂತ ಮಾಡಿಲ್ಲ हद्द सर समर्पक वाद चरंडी व्यवस्थे व्यवस्थे मा बंद आ व्यवस्थे मे नोड़े सुमार ऊर तूपगेरे कोड़ी बेलूर इवेल नोड़ी नहीं तुमको मार्ग कड़े मा बंद बस को बस को निंकूल तीवेलू तोर्सा आ रीति एो सारी ना सुमार सारी हेदी कोड़ू ना प्रतिदिन मा बंद इष्टदे टू वीलर हो गाड़ी आप आगे आ व्यवस्थे एस्टो सर हेदी चरंडी व्यवस्थे चरंडी व्यवस्थे अंत आ चरंडी व्यवस्थे नमेंतर भरोसे मुड़भा अली शासक सचिव आगे सारी नोड़ा गेल नोड़ भरोसे नमेंगे ना नूर सीट बरत ग्यारंटी इवर्गू 30,000 मेले लीड बरत ग्यारंटी नमेंगे।